ಯಸೀನಾ, ಮುಂದಿನ ಸುದ್ದಿ. ಅಮೆರಿಕಾದಲ್ಲಿ ದಾವಣಗೆರೆಯಿಂದ ಹೋದಂತಹ ಕುಟುಂಬ ಮೃತಪಟ್ಟಿದೆ. ಯಾಕೆ ಮೃತಪಟ್ಟಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಒಂದು ಕಾರಣ ಗೊತ್ತಾಗ್ತಿಲ್ಲ. ಗಂಡ, ಹೆಂಡತಿ, ಮಗ ಮೂರು ಜನ ಕೂಡ ಸಾವನ್ನಪ್ಪಿರೋದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಹಲೇಕಲ್ಲು ಗ್ರಾಮದ ಕುಟುಂಬದ ಸದಸ್ಯರು ಇವರು. ಪತಿ, ಪತ್ನಿ ಹಾಗೂ ಅವರ ಗಂಡು ಮಗು ಮೃತಪಟ್ಟಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. 37 ವರ್ಷದ ಯೋಗೇಶ್ ಹೊನ್ನಾಳ, 35 ವರ್ಷದ ಪ್ರತಿಭಾ ಹೊನ್ನಾಳ, ಜೊತೆಗೆ ಅವ್ರ ಮಗ ಯಶ್ ಹೊನ್ನಾಳ್ ಮೃತ ದುರ್ದೈವಿಗಳು. ಅಮೆರಿಕದ ಮೇರಿಲ್ಯಾಂಡ್ ರಾಜ್ಯದ ಬಾಲ್ಟಿಮೋರ್ನಲ್ಲಿ ಇವರು ಇದ್ದರು. ಅಲ್ಲೇ ಮೃತಪಟ್ಟಿರ್ತಕ್ಕಂಥ ರಿಪೋರ್ಟ್ ಬರ್ತಾ ಇದೆ. ಕಳೆದ 9 ವರ್ಷಗಳಿಂದ ದಂಪತಿ ಮದುವೆಯಾಗಿದ್ದರು. ಬಳಿಕ ಅಮೆರಿಕದಲ್ಲಿ ವಾಸವಾಗಿದ್ದರು. ಮೃತ ಪತಿ ಹಾಗೂ ಪತ್ನಿ ಇಬ್ಬರು ಕೂಡ ವೃತ್ತಿಯಲ್ಲಿ ಇಂಜಿನಿಯರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ಸದ್ಯ ಸಾವಿನ ಈ ಮೂರು ಜನ ಸಾವಿನ ಬಗ್ಗೆ ಸಾಕಷ್ಟು ಅನುಮಾನಗಳು ಉಟ್ಕೊಂಡಿದ್ದಾವೆ. ಇದೀಗ ಸಾವಿನ ನಿಖರ ಕಾರಣ ತಿಳಿಸುವಂತೆ ಹಾಗೂ ಮೃತದೇಹವನ್ನು ವಾಪಸ್ ನಮ್ಮ ಸ್ವದೇಶಕ್ಕೆ ತರಿಸ್ಕೊಡಿ ಅಂತ ಮೃತರ ಕುಟುಂಬಸ್ಥರು ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದಾರೆ. ಯಾಕೆ ಏನಾಯಿತು ಅನ್ನೋದು ನಿಗೂಢವಾಗಿದೆ. ಮತ್ತಷ್ಟು ಮಾಹಿತಿ ಬೇಕು, ಬರಬೇಕಾಗಿದೆ. ಸದ್ಯಕ್ಕೆ ಅವರ ಪಾರ್ಥಿವ ಶರೀರವನ್ನು ಸ್ವದೇಶಕ್ಕೆ ತನ್ನಿ ಅಂತ ಮೃತರ ಕುಟುಂಬದವರು ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದಾರೆ. ಯಸೀನಾ.